ತುಮಕೂರಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕಣದಲ್ಲಿದ್ದಾರೆ. ಭರ್ಜರಿ ಪ್ರಚಾರವನ್ನ ಕೂಡ ಮಾಡುತ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ವಡ್ಡಗೆರೆ, ಹಂಚಿಹಳ್ಳಿ, ಕ್ಯಾಮೇನಹಳ್ಳಿ, ತುಂಬಾಡಿ ಸೇರಿದಂತೆ ಹಲವು ಪಂಚಾಯತ್ಗಳಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಕೊರಟಗೆರೆ ಕ್ಷೇತ್ರದಲ್ಲಿ ಪರಮೇಶ್ವರ್ ಅವರು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ. ಮತ್ತೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಜನರಲ್ಲಿ ವಿನಂತಿ ಮಾಡುತ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಧುಸೂದನ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಚುನಾವಣೆ ಕಾವು ರಂಗ ಇರ್ತಿದೆ, ಅದರಲ್ಲೂ ಕೂಡ ಕೊರಟಗೆರೆಯಲ್ಲಿ ಚುನಾವಣೆ ಯಾವ ರೀತಿ ಆಗಿದೆ ಅಂದ್ರೆ ರಾಜ್ಯವೇ ಇತ್ತ ತಿರುಗಿ ನೋಡುವಂತ ಘಟನೆ ನಡೆಯತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತವರು ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್. ಈ ಒಂದು ಕಾರಣಕ್ಕೆ ಇಡಿ ರಾಜ್ಯವೇ ಕೊರಟಗೆರೆ ಇತ್ತ ತಿರುಗಿ ನೋಡ್ತಾ ಇದೆ. ಸದ್ಯ ನಮ್ಮ ಜೊತೆ ಕೊರಟಗೆರೆಯ ಕಾಂಗ್ರೆಸ್ ಅಭ್ಯರ್ಥಿಗಳು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತ ಪರಮೇಶ್ವರ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದೆ ಸರ್ ಕೊರಟಗೆರೆನಲ್ಲಿ ಚುನಾವಣೆ ಕಾವು? ನಾನು ಪ್ರತಿಯೊಂದು ಪಂಚಾಯತಿಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಟ್ಟಿದ್ದೇನೆ, ಕೊಡ್ತಾನೂ ಇದ್ದೇನೆ. ಕಳೆದ 5 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಜನರಿಗೆ ನನ್ನ ಮೇಲೆ ಸಂಪೂರ್ಣವಾದಂತ ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ. ನಾನು ಈ ಬಾರಿ ಮತ್ತೊಂದು ಬಾರಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ಸಾಗ್ತೀನಿ ಅಂತೇಳಿ ನನಗೆ ವಿಶ್ವಾಸ ಇದೆ. ಅದು ನಾನು ಓದ್ ಕಡೆಯೆಲ್ಲ ಆ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ. ಜನರ ಅಭಿಪ್ರಾಯಗಳನ್ನು ನಾನು ತಿಳ್ಕೊಳ್ಬಲ್ಲೆ. 35 ವರ್ಷ ರಾಜಕೀಯದಲ್ಲಿ ನಾನು ಕಳೆದಿರೋದ್ರಿಂದ ಜನರ ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡೋದ್ರಲ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನಗೇನು ತೊಂದರೆ ಇಲ್ಲ. ಹಾಗಾಗಿ ಈ ಬಾರಿ ಮತ್ತೊಂದು ಅವಕಾಶವನ್ನು ನಮ್ಮ ಕ್ಷೇತ್ರದ ಜನ ಮತದಾರ ಕೊಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸರ್, ಈಗಾಗಲೇ ಕಾಂಗ್ರೆಸ್ನ ಪ್ರಣಾಳಿಕೆ ಕೂಡ ಬಿಡುಗಡೆ ಆಗಿರುವಂಥ, ಅದರಲ್ಲಿ ತುಮಕೂರು ಜಿಲ್ಲೆ ಮತ್ತು ಕೊರಟಗೆರೆಗೆ ಯಾವೆಲ್ಲ ಯೋಜನೆಗಳು ಸಿಗ್ತಾ ಇದೆ ಸರ್? ಕೊರಟಗೆರೆ ಅಂತ ಹೇಳಲ್ಲ, ತುಮಕೂರು ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ. ಕೊರಟಗೆರೆಗೂ ಕೂಡ ಅನುಕೂಲ ಆಗುತ್ತೆ. ರೈತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ನಮ್ಮಲ್ಲಿ ನೀರಾವರಿ ಯೋಜನೆ, ಎತ್ತಿನೊಳೆ ಯೋಜನೆ ನಮ್ಮ ತಾಲೂಕಿನ ಮೂಲಕನೇ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹೋಗುತ್ತೆ. ಹಾಗಾಗಿ ಅದರಿಂದನೂ ಕೂಡ ನಮಗೆ ಬೆನಿಫಿಟ್ ಆಗುತ್ತೆ. ಕೆರೆಗಳನ್ನು ತುಂಬಿಸ್ತಕ್ಕಂಥ ರೀತಿಯಲ್ಲಿ ಅವಕಾಶ ಇದೆ. ಮತ್ತು ತುಮಕೂರಿನ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ವಸಂತ ನರಸಾಪುರ ಇಡೀ ಏಷ್ಯಾ ಖಂಡದಲ್ಲೇನೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅಂತ ಹೇಳ್ತಾ ಇದ್ದಾರೆ. ಅದು ಮುಂಬೈ ಚೆನ್ನೈ ಕಾರಿಡಾರ್ನಲ್ಲಿ ಬರ್ತದೆ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂಥೇಳಿ ನಾವು ಮೆಟ್ರೋ ರೈಲನ್ನು ಅಲ್ಲಿಗೆ ತರಬೇಕು ಅಂಥೇಳಿ ನಾವು ಯೋಜನೆಯನ್ನು ಮಾಡಿಕೊಳ್ತೇವೆ. ಅದನ್ನು ಕೂಡ ನಾನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇವೆ. ಈಗ ಸರ್, ಪರಮೇಶ್ವರ್ ಅವರು ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಆಗಲ್ಲ ಅನ್ನುವಂಥ ಒಂದು ಅಪಪ್ರಚಾರ ಇತ್ತು, ಈಗ ಸಿದ್ದರಾಮಯ್ಯ ಅವರ ಕ್ಷೇತ್ರಕ್ಕೆ ಬಂದು ನಿಮ್ಮ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ? ಅದು ಯಾವತ್ತೂ ಕೂಡ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ನಾನು ಅವರು 16 ವರ್ಷಗಳಿಂದ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಾಗಿ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಲಿ ಅಥವಾ ಭಿನ್ನಾಭಿಪ್ರಾಯಗಳಾಗಲಿ ಯಾವತ್ತೂ ಬಂದಿಲ್ಲ. ಅದನ್ನು ಬೇಕು ಅಂಥೇಳಿ ಯಾರೋ ಕಿಡಿಗೇಡಿಗಳು ಅದನ್ನು ಹಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಮೊನ್ನೆ ಅವರೇ ಖುದ್ದಾಗಿ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಅದರಿಂದ ಅಂಥದ್ದು ಯಾವುದು ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸರ್, ಇವತ್ತು ಎಲ್ಲೆಲ್ಲಿ ಪ್ರಚಾರ ಕಾರ್ಯ ಮಾಡಿದ್ರಿ? ಇನ್ನೂ ಯಾವ್ಯಾವ? ಇನ್ನೂ 5 ಪಂಚಾಯತ್, ಇವತ್ತು 6 ಪಂಚಾಯಿತಿಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಅದರ ಪ್ರಕಾರ ಇದು 2ನೇ ಪಂಚಾಯಿತಿ ಆಯಿತು. ಇನ್ನೂ ನನಗೆ 4 ಪಂಚಾಯಿತಿ ಸಂಜೆವರೆಗೂ ಇದೆ. ಅದಕ್ಕೆ ಆದಷ್ಟು ಬೇಗ ಬೇಗ ಹೋಗಬೇಕಾಗುತ್ತೆ, ಯಾಕೆಂದ್ರೆ 9 ಗಂಟೆಗೆ ಮುಗಿಸ್ಬೇಕಲ್ಲ. ಇದಿಷ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಅಂತ ಮಾತು. ಈ ಬಾರಿ ಕ್ಷೇತ್ರದ ಜನ ನನಗೆ ಕೈ ಹಿಡಿತಾರೆ ಅನ್ನುವಂಥದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.